ರಾಜ್ಯದ ವಿದ್ಯುತ್ ಸಂಸ್ಥೆಗಳು ಕಳ್ಳರ ಕೂಟ ಆಗಿದೆ. ಇಲ್ಲಿ ನಡೆಯುತ್ತಿರುವ ಕಳ್ಳತನದ ಕಥೆ ಕೇಳಿಬಿಟ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಇಲ್ಲಿ ನಡೆಯುತ್ತಿರುವ ಹಗರಣಗಳು ಲೂಟಿಗಳ ಪರಿಣಾಮವಾಗಿ ಈ ಸಂಸ್ಥೆಗಳು ಇವತ್ತು ನಷ್ಟದ ಸುಳಿಯಲ್ಲಿ ಸಿಲುಕಿ ವಿಲವಿಲನೆ ಒದ್ದಾಡುತ್ತಿವೆ. ಅದರ ಪರಿಣಾಮವನ್ನು ನಾವು ಗ್ರಾಹಕರು ಅನುಭವಿಸಬೇಕಾಗಿದೆ. ಟ್ರಾನ್ಸ್‌ಫಾರ್ಮರ್ ಗಳನ್ನು ಕದಿತಾರೆ, ಕೇಬಲ್ ಬಂಡಲ್ ಗಳನ್ನು ಮಾರುತ್ತಾರೆ, ಮೀಟರ್ ಗಳನ್ನು ಮಾಯ ಮಾಡುತ್ತಾರೆ. ರಾಜ್ಯದ ವಿದ್ಯುತ್ ಇಲಾಖೆ ಅಧಿಕಾರಿಗಳು, ಇಂಜಿನಿಯರ್ ಗಳು, ಮಾಂತ್ರಿಕರೇ ಬಿಡಿ, ಇವರು ಕೋಟ್ಯಾಂತರ ರೂಪಾಯಿಯ ಸಾಮಗ್ರಿಗಳನ್ನು ಸುಳಿವಿಲ್ಲದೆ ಮಾಯ ಮಾಡಿ ಬಿಡುತ್ತಾರೆ. ಈ ಕಂಬಗಳನ್ನು ನೋಡಿ, ಇದರಲ್ಲಿರಬೇಕಾದ ಸಾವಿರಾರು ರೂಪಾಯಿಯ ಟ್ರಾನ್ಸ್‌ಫಾರ್ಮರ್ಗಳೇ ಮಂಗಮಾಯ ಆಗಿವೆ. ಇಂಥ 38 ಕಂಬಗಳನ್ನು ಬೆಂಗಳೂರಿನ ಬಾಣಸವಾಡಿ ಫ್ರೇಜರ್ ಟೌನ್ ಹೆಣ್ಣೂರು ಕ್ರಾಸ್ನ ಸುತ್ತಮುತ್ತಲೇ ಕಾಣಬಹುದು. ಇನ್ನು ನಗರಾದ್ಯಂತ ಎಷ್ಟಿರಬಹುದು ಲೆಕ್ಕ ಹಾಕಿ. ವಿದ್ಯುತ್ ವಿತರಣೆಯನ್ನು ಸರಳೀಕರಿಸಲು ಬೆಸ್ಕಾಂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಖರೀದಿಸಿದ ಇಂಥ ಸಾವಿರಾರು ಟ್ರಾನ್ಸ್‌ಫಾರ್ಮರ್ಗಳು ಕಾಣೆಯಾಗಿವೆ. ಟ್ರಾನ್ಸ್‌ಫಾರ್ಮರ್ಸ್ ಮಾತ್ರ ಅಲ್ಲ, ಕಂಬ, ಕೇಬಲ್, ಮೀಟರ್, ಫೀಸ್, ಹೀಗೆ ಎಲ್ಲವನ್ನು ಇಂಜಿನಿಯರ್ಗಳು ಹಾಗೂ ಬೆಸ್ಕಾಂ ಸಿಬ್ಬಂದಿ ಸದ್ದಿಲ್ಲದೆ ಖಾಸಗಿಯವರಿಗೆ ಮಾರಿ ನೀರು ಕುಡಿತಿದ್ದಾರೆ. ಬೆಂಗಳೂರಿನ ಗಾಯತ್ರಿ ನಗರದಲ್ಲಿರೋ ಈ ಕಟ್ಟಡದ ಕೆಳಗೆ ಟ್ರಾನ್ಸ್‌ಫಾರ್ಮರ್ ಇದೆ, ಆದರೆ ಕನೆಕ್ಷನ್ ಇಲ್ಲ. ಕಾರಣ, ಬೆಸ್ಕಾಂ ಅಧಿಕಾರಿಗಳು ಲಂಚ ಪಡೆದು ಕಳೆದ 3 ವರ್ಷಗಳಿಂದ ಇದಕ್ಕೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನೇ ಮುಂದುವರೆಸಿದ್ದಾರೆ. ಎಂಥ ಮ್ಯಾಜಿಕ್ ಅಲ್ವಾ, ಸಾರ್ವಜನಿಕ ಟ್ರಾನ್ಸ್‌ಫಾರ್ಮರ್ಗಳನ್ನ ಕದ್ದು ಮಾರಿ ಆ ಜಾಗಕ್ಕೆ ಹಾಳಾದ ಟ್ರಾನ್ಸ್‌ಫಾರ್ಮರ್ಗಳನ್ನ ತಂದಿಡೋದು. ಇಂಥ ಕಳ್ಳ ಕೆಲಸವನ್ನ ಮಣಿವಣ್ಣನ್ ಹಾಗೂ ವೆಂಕಟಶಿವರೆಡ್ಡಿ ಅಂಥ ಉನ್ನತ ಅಧಿಕಾರಿಗಳು ಮಾಡ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಮೈಸೂರಲ್ಲಿ ಫೇಲ್ ಆದ ಪಂಚ್ ಕೇಬಲ್ ಪ್ರಾಜೆಕ್ಟ್ ಅನ್ನ ಮಣಿವಣ್ಣನ್ ಹಾಗೂ ವೆಂಕಟಶಿವರೆಡ್ಡಿ ಸೇರಿ ಬೆಂಗಳೂರಲ್ಲಿ ಸಾವಿರಾರು ಕಿಲೋಮೀಟರ್ ನೇತು ಹಾಕಿಸಿದ್ದಾರೆ. ತಾಂತ್ರಿಕ ದೋಷ ಇರೋ ಈ ಪಂಚ್ ಕೇಬಲ್ಗಳನ್ನ 3 ವರ್ಷ ಆದರೂ ಇನ್ನೂ ಚಾರ್ಜ್ ಮಾಡಿಲ್ಲ. ಮಾಡಿದ್ರೆ ಅದು ಡಮ್ ಆಗುತ್ತೆ. 5 ವರ್ಷ ಗ್ಯಾರಂಟಿ ಕೊಟ್ಟಿರೋ ಕಂಪನಿಗೆ ಲಾಸ್ ಆಗುತ್ತೆ ನೋಡಿ, ಅದಕ್ಕೆ ಇನ್ನೂ ಚಾರ್ಜ್ ಮಾಡಿಲ್ಲ. ಹೇಗಿದೆ ನೋಡಿ ನಮ್ಮ ಮಂತ್ರಿಗಳ ಅಧಿಕಾರಿಗಳ ಧೋರಣೆ. ಎಸ್ಕಾಂ ಸಂಸ್ಥೆಗಳು ನಷ್ಟದಲ್ಲಿ ಮುಳುಗಿದ್ರೂ ಪರವಾಗಿಲ್ಲ, ಖಾಸಗಿಯವರು ಬದುಕಬೇಕು, ತಮಗೆ ಭರ್ಜರಿ ಕಪ್ಪ ಕಾಣಿಕೆ ಸಿಗ್ಬೇಕು. ಇಂಥವರ ವಿರುದ್ಧ ಜನ ದಂಗೆ ಎದ್ದಿಲ್ಲ ಅಂದ್ರೆ ಮುಂದೊಂದು ದಿನ ಭಾರಿ ದುರಂತ ಕಾದಿದೆ. ಬಿ ಕೇರ್ಫುಲ್. ನೋಡಿದ್ರ ಸ್ನೇಹಿತರೆ, ಇಲ್ಲಿ ಬೇಲಿಯ ಎದ್ದು ಹೊಲ ಮೇಯ್ತಿದೆ. ಹೀಗಾದ್ರೆ ಕಾಯುವವರು ಯಾರು ಹೇಳಿ? ಇದೇ ರೀತಿ ನಮ್ಮ ರಾಜ್ಯದ ಎಸ್ಕಾಂ ಸಂಸ್ಥೆಗಳಲ್ಲಿ ಹಗರಣಗಳು ಮುಂದುವರೆದ್ರೆ ಇದಕ್ಕೆ ಬೀಗ ಜಡಿದು ಖಾಸಗಿಯವರ ದರ್ಬಾರು ಆರಂಭ ಆಗೋದಕ್ಕೆ ಹೆಚ್ಚು ದಿನ ಇಲ್ಲ ಬಿಡಿ. ಹಾಗಾಗೋ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ನಡೆದಿರುವ ಪ್ರತಿಯೊಂದು ಹಗರಣಗಳ ಸೂಕ್ತ ತನಿಖೆ ನಡೆಸಬೇಕು. ಅಲ್ಲದೆ ಈ ಹಗರಣದಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ಕೊಡಬೇಕು ಮತ್ತು ಅವರು ಲೂಟಿ ಹೊಡೆದಿರುವ ಹಣವನ್ನ ದಂಡದ ರೂಪದಲ್ಲಿ ವಾಪಸ್ ಪಡಿಬೇಕು. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೆ ಏನಾದರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.